ನಮಸ್ಕಾರ ಸ್ನೇಹಿತರೆ, ದಿಸ್ ಅಮಿತ್ ಹಿಯರ್. ಐ ಆಮ್ ಅ ಸರ್ಟಿಫೈಡ್ ಯೋಗಾ ಟ್ರೈನರ್ ಆ್ಯಂಡ್ ಎ ನ್ಯೂಟ್ರಿಷನ್ ಕೋಚ್. ನಮ್ಮ ಹಾರ್ಮೋನ್ಗಳಲ್ಲಿ ಒಂದು ಬ್ಯಾಲೆನ್ಸನ್ನು ತರ್ಕೊಳ್ಬೇಕಂತಂದರೆ, ಇವತ್ತು ನಾವು ನೋಡ್ತಾ ಇದ್ದೀವಿ ಎಸ್ಪೆಷಲಿ ಹೆಣ್ಮಕ್ಕಳಲ್ಲಿ ತುಂಬ ಜನರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅದರಿಂದ ವೇಟ್ ಗೇನ್ ಆಗ್ತಾ ಇದೆ, ಬೇರೆ ಬೇರೆ ಆರೋಗ್ಯದಲ್ಲಿರುವ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತಾ ಇದೆ. ಸೊ ಆ ಹಾರ್ಮೋನ್ಗಳಲ್ಲಿ ಒಂದು ಬ್ಯಾಲೆನ್ಸನ್ನು ಸಮತೋಲನವನ್ನು ತರಬೇಕಾಗಿತ್ತು ಅಂತಂದರೆ ಈ ಮೂರು ಪಾಯಿಂಟ್ಗಳಲ್ಲಾದರೂ ನಾವು ಕೆಲಸ ಮಾಡಲೇಬೇಕು. ಸೊ ಯಾವುದೇ ನಾವು ಮಾತ್ರೆಗಳು ತೊಗೊಳ್ಳೋದ್ರಿಂದ, ಟ್ರೀಟ್ಮೆಂಟ್ಗಳು ತೊಗೊಳ್ಳೋದ್ರಿಂದ ನಮಗಷ್ಟು ಅದರಿಂದ ನೈಸರ್ಗಿಕ ನಾವು ಹೊರಗಡೆ ಬರೋದಾಗಲ್ಲ. ಜೀವನ ಶೈಲಿಯಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ಮೂರು ಚೇಂಜಸ್ಗಳನ್ನು ದಯಮಾಡಿ ಅಳವಡಿಸ್ಕೊಳ್ಳಿ. ಒಂದನೇದು, ಸೊ ಕನ್ಸಂಪ್ಷನ್ ಆಫ್ ರಿಫೈನ್ಡ್ ಐಟಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ನೀವು ನಿಲ್ಲಿಸಬೇಕು. ಏನು ರಿಫೈನ್ಡ್ ಐಟಮ್ ಅಂತಂದರೆ, ಪ್ರೊಸೆಸ್ ಆಗಿರುವ ಆಹಾರ, ಪಾಲಿಶ್ ಆಗಿರುವ ಗ್ರೇನ್ಗಳನ್ನು ನಾವು ಬಿಡಬೇಕು. ಯಾವುದು? ಬಿಳಿ ಅಕ್ಕಿ ಆಗಿರ್ಬೋದು, ಮೈದಾ ಐಟಮ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಈ ನಾಲ್ಕು ಐಟಮ್ಗಳಿಂದ ನೀವು ದೂರ ಇರಬೇಕು. ಸೊ ಇಫ್ ಯು ಆರ್ ಸೀರಿಯಸ್ ಅಬೌಟ್ ನ್ಯಾಚುರಲಿ, ಇಫ್ ಯು ವಾಂಟ್ ಟು ಓವರ್ಕಮ್ ಯುವರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಯು ಶುಡ್ ಸ್ಟಾಪ್ ಕನ್ಸಂಪ್ಷನ್ ಆಫ್ ದೀಸ್ ರಿಫೈನ್ಡ್ ಐಟಮ್ಸ್. ಮತ್ತೆ ಹೇಳ್ತೀನಿ ನಾನು, ಫುಲ್ಲಿ ಪಾಲಿಶ್ಡ್ ವೈಟ್ ರೈಸ್ ಈಸ್ ಅ ರಿಫೈನ್ಡ್ ಐಟಮ್. ಮೈದಾ ಪ್ರಾಡಕ್ಟು, ಬಿಸ್ಕೆಟು, ಬ್ರೆಡ್ಡು ಈಸ್ ಅ ರಿಫೈನ್ಡ್ ಐಟಮ್. ಸಕ್ಕರೆ ಈಸ್ ಅ ರಿಫೈನ್ಡ್ ಐಟಮ್. ರಿಫೈನ್ಡ್ ಆಯಿಲು, ಏನು ರಿಫೈನ್ ಆಗಿರುವ ಆಯಿಲ್ ಏನು ಮಾರ್ಕೆಟಲ್ಲಿ ಬರ್ತಾ ಇದೆ ಇವತ್ತು, ಅದು ಕೂಡ ನಮ್ಮ ಹಾರ್ಮೋನ್ಗಳಲ್ಲಿ ತುಂಬ ಏರುಪೇರನ್ನು ತರುತ್ತೆ. ಈ ನಾಲ್ಕು ಐಟಮ್ಗಳಿಂದ ನೀವು ದೂರ ಇರಬೇಕು. ಒಕೇಷನಲ್ಲಿ ನೀವು ತೊಗೊಂಡ್ರೆ ಪರವಾಗಿಲ್ಲ, ಬಟ್ ರೆಗ್ಯುಲರ್ ಕನ್ಸಂಪ್ಷನ್ ಏನಿದೆ ಅದನ್ನು ಸ್ಟಾಪ್ ಮಾಡಲೇಬೇಕು. ನೀವು ಸಕ್ಕರೆ ಬದ್ರಿ ಸಕ್ಕರೆ ಜಾಗದಲ್ಲಿ ಬೆಲ್ಲವನ್ನು ಯೂಸ್ ಮಾಡಿ, ಬಿಳಿ ಅಕ್ಕಿ ಜಾಗದಲ್ಲಿ ಸೆಮಿ ಪಾಲಿಶ್ಡ್ ರೈಸನ್ನು ಯೂಸ್ ಮಾಡಿ, ನೀವು ಮೈದಾ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಿ, ಅದರಲ್ಲಿ ಜೋಳ, ರಾಗಿ, ಮಿಲೆಟ್ಸ್ಗಳನ್ನು ಬಳಕೆಯನ್ನು ಜಾಸ್ತಿ ಮಾಡಿ. ಸೊ ಮೈದಾ ಐಟಮನ್ನು ಬಿಡಿ. ಮತ್ತು ರಿಫೈನ್ಡ್ ಆಯಿಲ್ ಬದಲಾಗಿ ನೀವು ನೈಸರ್ಗಿಕವಾಗಿ ತೆಗೆದಿರುವ ಏನು ಘಾಣದ ಎಣ್ಣೆಯನ್ನು ಬಳಸಿ. ಸೊ ರಿಫೈನ್ಡ್ ಐಟಮ್ದ ಬಳಕೆ ಏನಿದೆ ಅದು ಜಾಸ್ತಿ ಆಗಿದೆ, ಅದನ್ನು ನೀವು ಲಿಮಿಟ್ ಮಾಡಲೇಬೇಕು, ಅದರಿಂದ ನೀವು ಹೊರಗಡೆ ಬರಲೇಬೇಕು. ಸೊ ಕನ್ಸಂಪ್ಷನ್ ಆಫ್ ರಿಫೈನ್ಡ್ ಐಟಮನ್ನು ಸ್ಟಾಪ್ ಮಾಡಿ, ಅದು ಒಂದನೇದು. ಇಂದು ಎರಡನೇದು, ನಿಮ್ಮ ಹಾರ್ಮೋನ್ಗಳಲ್ಲಿ ಬ್ಯಾಲೆನ್ಸ್ ಬರಬೇಕಂತಂದರೆ ನಿಮ್ಮ ಮಾನಸಿಕ ಒತ್ತಡ ಏನಿದೆ, ಸ್ಟ್ರೆಸ್ ಏನಿದೆ, ಅದರಿಂದ ನೀವು ಹೊರಗಡೆ ಬರಲೇಬೇಕು. ಯಾಕಂದರೆ ನಮ್ಮಲ್ಲಿ ಸ್ಟ್ರೆಸ್ ಉದ್ಭವ ಆಯಿತು ಅಂತಂದರೆ ನಮ್ಮಲ್ಲಿ ಕೆಲವೊಂದು ಹಾರ್ಮೋನ್ಗಳು ಏರ್ಪೇರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಮೋನ್ಗಳಲ್ಲಿ ಏರ್ಪೇರಾಗೋದು ಬರೀ ಆಹಾರದಿಂದ ಅಷ್ಟೇ ನಮ್ಮಲ್ಲಿ ಏರ್ಪೇರಾಗಲ್ಲ, ನಮ್ಮಲ್ಲಿರುವ ಮಾನಸಿಕ ಒತ್ತಡ ಏನಿದೆ ಅದರಿಂದ ತುಂಬ ಜನರಲ್ಲಿ ಇವತ್ತು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಮಾನಸಿಕ ಒತ್ತಡದಿಂದ ಹೊರಗಡೆ ಬರಲಿಕ್ಕೆ ನೀವು ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಜೀವನ ನೋಡುವ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ತರ್ಕೊಳ್ಬೇಕು. ನಾವು ಯಾವಾಗಲೂ ಜೀವನ ನಮಗೇನು ಒದಗಿಸಿಕೊಡುತ್ತೆ ಅದನ್ನು ನಾವು ಒಪ್ಕೊಳ್ತಾ ಇರಲ್ಲ, ರೆಸಿಸ್ಟ್ ಮಾಡ್ತಾ ಇರ್ತೀವಿ, ತಡೆ ಹಿಡಿತಾ ಇರ್ತೀವಿ. ವಿ ರನ್ ಅವೇ ಫ್ರಮ್ ವಾಟ್ ಲೈಫ್ ಆಫರ್ಸ್. ಅದನ್ನು ಬಿಟ್ಟು ಸ್ವಲ್ಪ ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು. ಸೊ ಜನರು ಬೇರೆ ಬೇರೆ ರೀತಿ ಇರ್ತಾರೆ, ಅವರನ್ನು ಒಪ್ಕೊಳ್ಳೋದ್ರ ರೀತಿಯಿಂದ ಸ್ವಲ್ಪ ನಮ್ಮ ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡಿಕೊಳ್ಳೋದ್ರಿಂದ ನಾವು ಜೀವನ ನೋಡುವ ದೃಷ್ಟಿಕೋನದಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಂಡ್ವಿ ಅಂತಂದರೆ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತೀವಿ. ಸೊ ಸ್ಟ್ರೆಸ್ಸಿಂದ ಹೊರಗಡೆ ಬರಲಿಕ್ಕೆ ಯಾವಾಗಲೂ ಧ್ಯಾನ ಒಂದೇ ಮಾರ್ಗ ಅಲ್ಲ, ಜೀವನ ನೋಡುವ ರೀತಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ನೀವು ತರ್ಕೊಂಡ್ರೆ ಸಾಕು, ಸ್ಟ್ರೆಸ್ಸಿಂದ ನೀವು ಹೊರಗಡೆ ಬಂದುಬಿಡ್ತೀರ. ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸುದೀರ್ಘವಾಗಿ ಮಾತಾಡ್ತೀನಿ, ಅದನ್ನು ನೀವು ನೋಡಿರಂತೆ. ಸೊ ಸ್ಟ್ರೆಸ್ಸಿಂದ ನಾವು ಹೊರಗಡೆ ಬರಲೇಬೇಕು. ಸ್ಟ್ರೆಸ್ಸಿಂದ ಹೊರಗಡೆ ಬರದೆ ನಿಮ್ಮಲ್ಲಿ ಹಾರ್ಮೋನ್ಗಳಲ್ಲಿ ಸಮತೋಲನ ಬರೋಕ್ಕೆ ಸಾಧ್ಯ ಆಗಲ್ಲ. ಸೊ ಒಂದನೇದು ಕನ್ಸಂಪ್ಷನ್ ಆಫ್ ರಿಫೈನ್ಡ್ ಐಟಮ್ ಏನಿದೆ ಅದು ಬಿಡಬೇಕು, ನಿಮ್ಮಲ್ಲಿರುವ ಮಾನಸಿಕ ಒತ್ತಡ ಏನಿದೆ, ಸ್ಟ್ರೆಸ್ ಏನಿದೆ ಅದನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ಮೂರನೇದು ಕ್ವಾಲಿಟಿ ಸ್ಲೀಪ್. ಸೊ ರಾತ್ರಿ ಚೆನ್ನಾಗಿ ನಿಮಗೆ ನಿದ್ದೆ ಬರಬೇಕು. ಸೊ ನಿಮಗೆ ನಿದ್ದೆ ಆಗಲಿಲ್ಲ ಚೆನ್ನಾಗಿ ಅಂತಂದರೆ ಹಾರ್ಮೋನ್ಗಳಲ್ಲಿ ಬ್ಯಾಲೆನ್ಸ್ ಬರಲ್ಲ. ಸೊ ತುಂಬ ಜನಕ್ಕೆ ನಾಲ್ಕೈವರು ಐದೇ ಅವರು ಮಲಗ್ತಿರ್ತಾರೆ, ಅಥವಾ ರಾತ್ರಿ ಲೇಟ್ ಮಾಡಿ ಮಲಗ್ತಾರೆ, ಬೆಳಗ್ಗೆ ಬೇಗ ಹೇಳ್ತಿರ್ತಾರೆ. ಒಂದು ಅಟ್ಲೀಸ್ಟ್ ಒಂದು 6-7 hours ಆದರೂ ಕ್ವಾಲಿಟಿ ಸ್ಲೀಪ್ ಬೇಕು, ಅಂದರೆ ಆಳವಾದ ನಿದ್ರೆ ಬೇಕು. ತುಂಬ ಜನಕ್ಕೆ ನಿದ್ರೆ ಚೆನ್ನಾಗಿ ಆಗ್ತಾಯಿರಲ್ಲ, ನಿದ್ದೆ ಚೆನ್ನಾಗಿ ಆಗಿಲ್ಲ ಅಂತಂದರೆ ಆ ಸೈಕಲ್ ಏನಿದೆ ನಮ್ಮದು ರಾತ್ರಿ ಎದು ಕೊಟ್ಟಿರ್ತಾರೆ, ಪ್ರಕೃತಿ ಎದಕ್ಕೆ ಇದು ಮಾಡುತ್ತೆ ಅಂತಂದರೆ ನಮಗೆ ಸುದೀರ್ಘವಾಗಿ ದೇಹಕ್ಕೆ ರೆಸ್ಟ್ ಸಿಗಲಿ, ಚೆನ್ನಾಗಿ ಆಯಾಸದಿಂದ ಆ ದಣಿವಿಂದ ನಾವು ಹೊರಗಡೆ ಬರಲಿ ಅಂತ ಹೇಳಿ ರಾತ್ರಿ ನಾವು ಮಲಗ್ತೀವಿ. ಸೊ ಅದು ಚೆನ್ನಾಗಿ ಆಗಲಿಲ್ಲ ಅಂತಂದರೆ, ಇಫ್ ಯು ಡೋಂಟ್ ಗೆಟ್ ಅಡೆಕ್ವೇಟ್ ರೆಸ್ಟ್ ಎಟ್ ನೈಟ್, 6-7 hours ಆದರೂ ಬರೀ ಎಷ್ಟು ಅವರ್ ಮಲಗ್ತೀರಿ ಅನ್ನೋದಕ್ಕಿಂತ ಎಷ್ಟು ಆಳವಾದ ನಿಮಗೆ ನಿದ್ರೆ ಆಗ್ತಾ ಇದೆ ಅದು ತುಂಬ ಇಂಪಾರ್ಟೆಂಟು. ಸೊ ಆಳವಾದ ನಿದ್ರೆ ನಿಮ್ಮಲ್ಲಿ ಆಗ್ತಿರಲಿಲ್ಲ ಅಂತಂದರೆ ಅದರಿಂದ ಹಾರ್ಮೋನ್ಗಳಲ್ಲಿ ಏರ್ಪೇರಾಗುತ್ತೆ. ಅ ಕ್ವಾಲಿಟಿ ಸ್ಲೀಪ್ ಈಸ್ ವೆರಿ ಎಸೆನ್ಷಿಯಲ್. ಸೊ ಅದು ಚೆನ್ನಾಗಿ ಆಗಬೇಕು ಅಂತಂದರೆ ನಾನೊಂದು ಮೆಡಿಟೇಷನ್ ಆಫ್ ಎಕ್ಸೆಪ್ಟೆನ್ಸ್ ಅಂತ ಇದೆ, ಆ ಮೆಡಿಟೇಷನ್ ಪ್ರಾಕ್ಟೀಸನ್ನು ನಾನು ಕೆಳಗಡೆ ಅದರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಅದನ್ನು ರಾತ್ರಿ ಮಲ್ಕೊಳ್ಳುವಾಗ ಅರೌಂಡ್ 9:30-10 o'clock ಅದೊಂದು 20 minutes ಆ ಧ್ಯಾನವನ್ನು ಮಾಡಿ, ಮೆಡಿಟೇಷನ್ ಆಫ್ ಎಕ್ಸೆಪ್ಟೆನ್ಸನ್ನು ನೀವು ಮಾಡಿ ನಿಮ್ಮ ಸ್ಲೀಪ್ ಕ್ವಾಲಿಟಿ ಏನಿದೆ ಅದು ಚೆನ್ನಾಗಾಗುತ್ತೆ. ತುಂಬ ಜನಕ್ಕೆ ಆ ಮೆಡಿಟೇಷನ್ ಮಾಡಿದ ಮೇಲೆ ಅವರು ನಡುವೆ ಎಚ್ಚರ ಆಗಲ್ಲ, ಚೆನ್ನಾಗಿ ಆಳವಾದ ನಿದ್ದೆ ಆಗುತ್ತೆ. ಅಂದರೆ ಬೆಳಿಗ್ಗೆ ನೀವು ಎದ್ದಾಗ 6 hours ಮಲ್ಕೊಳ್ಳಿ, 7 hours ಮಲ್ಕೊಳ್ಳಿ, ನೀವು ಫ್ರೆಶ್ ಆಗಿ ಹೇಳ್ತೀರ. ಸೊ ಅ ಕ್ವಾಲಿಟಿ ಸ್ಲೀಪ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಹಾರ್ಮೋನಲ್ ಬ್ಯಾಲೆನ್ಸ್. ಸೊ ಈ ಮೂರು ಪಾಯಿಂಟ್ಗಳ ಮೇಲೆ ಕೆಲಸ ಮಾಡಿ. ಕನ್ಸಂಪ್ಷನ್ ಆಫ್ ರಿಫೈನ್ಡ್ ಐಟಮ್ ಏನಿದೆ, ಪ್ರೊಸೆಸ್ ಫುಡ್ಗಳೇನಿದೆ, ಪ್ಯಾಕೆಟ್ ಫುಡ್ಗಳೇನಿದೆ ಅದನ್ನು ಅವಾಯ್ಡ್ ಮಾಡಿ, ಸ್ಟ್ರೆಸ್ಸಿಂದ ಹೊರಗಡೆ ಬರಲಿಕ್ಕೆ ಜೀವನ ಶೈಲಿಯಲ್ಲಿ, ಜೀವನ ನೋಡುವ ರೀತಿಯಲ್ಲಿ, ಪರ್ಸ್ಪೆಕ್ಟಿವ್ ಏನಿದೆ ನಾವು ಜೀವನ ನೋಡುವ ರೀತಿ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರ್ಕೊಳ್ಳಿ.
ಧ್ಯಾನವನ್ನು ಅಳವಡಿಸ್ಕೊಳ್ಳಿ, ಪ್ರಾಣಾಯಾಮವನ್ನು ಅಳವಡಿಸ್ಕೊಳ್ಳಿ, ಮತ್ತು ಮೂರನೇದು ನಿಮ್ಮ ಸ್ಲೀಪ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಮತ್ತು ಸೇಮ್ ಟೈಮಿಗೆ ಬೆಡ್ಡಿಗೆ, ಅಂದರೆ ನೀವು 9:30 ಟೆನ್ ಓ ಕ್ಲಾಕ್ ಹೋಗ್ತಿದ್ರೆ ಪ್ರತಿ ದಿವಸ ಸೇಮ್ ಟೈಮಿಗೆ ಬೆಡ್ಡಿಗೆ ಹೋಗೋದು, ಸೇಮ್ ಟೈಮಿಗೆ ಹೇಳುವ ಒಂದು ರೂಢಿಯನ್ನು ಕಲ್ಪಿಸ್ಕೊಳ್ಳಿ. ಯಾಕಂದರೆ ಒಂದು ರಿದಮನ್ನು ಕ್ರಿಯೇಟ್ ಮಾಡಬೇಕು, ನಮ್ಮ ದೇಹದ ಒಳಗೆ ಒಂದು ರಿದಮನ್ನು ಕ್ರಿಯೇಟ್ ಆಗಬೇಕು. ಆ ಸೈಕ್ಲಿಕ್ ಎಲ್ಲವೂ ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗ್ತಾಯಿರುತ್ತೆ ನಮ್ಮ ದೇಹದಲ್ಲೂ ಆಗ್ತಾಯಿರುತ್ತೆ, ಆ ರಿದಮ್ ಜೊತೆ ನಾವು ಒಂದಾಗಬೇಕು. ಸೊ ಸೇಮ್ ಟೈಮಿಗೆ ಹೋಗೋದು, ಒಂದು 10 ಗಂಟೆಗೆ ನೀವು ಮಲಗಕ್ಕೆ ಹೋಗ್ತಿದ್ರಿ, 5 ಗಂಟೆಗೆ ಹೇಳ್ತಿದ್ರಿ ಅಂತಂದರೆ ಅದೇ ಟೈಮನ್ನು ಮೇಂಟೈನ್ ಮಾಡುವ ಪ್ರಯತ್ನ ಮಾಡಿ. ಅದಕ್ಕೆ ಅವಾಗೇನಾಗುತ್ತೆ, ದೇಹಕ್ಕೆ ಕನ್ಫ್ಯೂಸ್ಡ್ ಸಿಗ್ನಲ್ಸ್ ಹೋಗಲ್ಲ, ದೇಹಕ್ಕೆ ಒಂದೇನಾಗುತ್ತೆ ಒಂದು ರಿದಮ್ ರೂಪಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ದೇಹ. ಆವಾಗ ಸಮತೋಲನ ಬರುತ್ತೆ. ಸಿ ಸಮತೋಲನ ಬರಬೇಕು ಅಂತಂದರೆ ಬಾಡಿ ಹ್ಯಾಸ್ ಟು ಫೈಂಡ್ ಅ ರಿದಮ್. ಸೊ ಊಟದಲ್ಲಿ ಆಗಿರ್ಬೋದು, ನಮ್ಮ ಆ್ಯಕ್ಟಿವಿಟಿ ಲೆವೆಲ್ ಆಗಿರ್ಬೋದು, ನಮ್ಮ ನಿದ್ರೆಯಲ್ಲೇ ಆಗಿರ್ಬೇಕು, ಏನೋ ಒಂದು ರಿದಮನ್ನು ನಾವು ತರ್ಕೊಳ್ಬೇಕು. ಸೊ ಅದು ತರ್ಕೊಂಡಾಗ ನೈಸರ್ಗಿಕವಾಗಿ ನಾವು ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಏನಿದೆ, ಏರುಪೇರುಗಳಿಂದ ನಾವು ನಿಧಾನವಾಗಿ ಹೊರಗಡೆ ಬರ್ತೀವಿ. ಅದು ಆದಾಗ ವೆನ್ ಯು ಅಚೀವ್ ಹಾರ್ಮೋನಲ್ ಬ್ಯಾಲೆನ್ಸ್, ನಿಮ್ಮ ವೇಟು ಕೂಡ ನಿಧಾನಕ್ಕೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆರೋಗ್ಯದಲ್ಲಿರುವ ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರ್ತೀರ. ಸೊ ದಯಮಾಡಿ ಈ 3 ಪಾಯಿಂಟ್ಗಳ ಮೇಲೆ ಕೆಲಸ ಮಾಡಿ. ಸೊ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರೂ ಒಳ್ಳೆಯದಾಗ